ಅಡಿಕೆ ಬೆಳೆಗಾರರಿಗೆ ಡಾಕ್ಟರ್ ಜಗದೀಶ್ ಮಾಡುವ ನಮಸ್ಕಾರಗಳು. ನಾನು ಸಿ ಎಫ್ ಟಿ ಆರ್ ಐಯಿಂದ ಪಿ ಎಚ್ ಡಿ ಮಾಡಿ ಸುಮಾರು 10 ವರ್ಷ ಕಾರ್ಪೊರೇಟಲ್ಲಿ ಕೆಲಸ ಮಾಡಿ ಅದಾದ ಮೇಲೆ ಒಂದು 10 ವರ್ಷ ಅಂದರೆ ಸರಿಯಾಗಿ 20 ವರ್ಷ ನನ್ನ ಅನುಭವದ ಮೇಲೆ ರಿಸರ್ಚ್ ಮಾಡಿ ಫೋಟೋಸಿಂಥೆಟಿಕ್ ಸ್ಟಿಮ್ಯುಲೇಟರ್ ಅಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಪ್ರಚೋದಕಗಳನ್ನು ನಾನು ಡೆವಲಪ್ ಮಾಡಿರ್ತೀನಿ. ಇವು ನಿಮ್ಮ ಅಡಿಕೆ ಬೆಳೆಯಲ್ಲಿ ಅಧಿಕ ಇಳುವರಿ ಪಡೆಯೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ನೀವು ಗಮನಿಸಿರ್ಬೋದು ಅಡಿಕೆನಲ್ಲಿ ಇಳುವರಿ ಬಂದು ನಮ್ಮ ಬಯಲುಸೀಮೆ ಆದರೆ ತುಮಕೂರು ರೀಜನ್ನು ಅಥವಾ ಚಿತ್ರದುರ್ಗ ರೀಜನ್ ಆದರೆ 10-12 ಕ್ವಿಂಟಲ್ ಬರುತ್ತೆ. ಹಾಗೆಯೇ ಸಹ್ಯಾದ್ರಿ ಪರ್ವತ ಅಂತಂದರೆ ವೆಸ್ಟರ್ನ್ ಘಾಟ್ಸ್ ತಪ್ಪಲಿನಲ್ಲಿ ಅಂದರೆ ತೀರ್ಥಹಳ್ಳಿ ಆಗ್ಬೋದು, ಶಿವಮೊಗ್ಗ ಸುತ್ತಮುತ್ತ, ಹಾಗೆಯೇ ಹೊಸನಗರ ಈ ಕಡೆ ಎಲ್ಲ ಆಯಿತು ಅಂತಂತಂದರೆ 12 ಕ್ವಿಂಟಾಲ್ ಒಣ ಅಡಿಕೆ ಅಂತಂದರೆ ಬೇಸಿದ್ದು ಸಿಗಬಹುದು. ಜೊತೆಗೆ ಅತಿ ಮಳೆ ಆದರೆ ನಿಮ್ಮಲ್ಲಿ ಸುಳಿ ಕೊಳೆ ರೋಗ ಅಂತ ಹೇಳ್ತಾರೆ, ಹಾಗೆ ಇಡುಮುಂಡಿ ರೋಗ ಅಂತ ಹೇಳ್ತಾರೆ, ಹಾಗೆ ಇನ್ಫ್ಲೋರೆಸೆನ್ಸ್ ಡೈಬ್ಯಾಕ್ ಅಂತ ಹೇಳ್ತಾರೆ, ಅಂದರೆ ಕೊಳತು ಕಾಯಿ ಬೀಳೋದು, ಹಾಗೆ ಈ ಇನ್ಕಂಪ್ಲೀಟ್ ನಟ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ ಅದು ಬೀಳೋದು. ಸೊ ಇವೆಲ್ಲ ಆಗೋದಕ್ಕೆ ಮೇನ್ ಕಾರಣ ಗಿಡದಲ್ಲಿ ಇರೋ ಶಕ್ತಿ ಕಮ್ಮಿ ಆದಾಗ. ಸೊ ಅದಕ್ಕೇನೆ ನಮ್ಮ ಬ್ಯಾಂಕಲ್ಲಿ ಹೇಗೆ ಹಣ ಜಾಸ್ತಿ ಇತ್ತು ಅಂದರೆ ನಮ್ಮೆಲ್ಲ ಆಗು ಹೋಗುಗಳಿಗೆ ಮತ್ತು ಆಸ್ಪತ್ರೆಗೂ ಸಹ ನಾವು ಹೇಗೆ ಬಳಸ್ಬೋದು, ಹಾಗೆಯೇ ಗಿಡದಲ್ಲಿ ಶಕ್ತಿ ಜಾಸ್ತಿ ಇತ್ತು ಅಂತಂತಂದರೆ ರೋಗ ನಿರೋಧಕ ಶಕ್ತಿ ಜೊತೆಗೆ ಒಳ್ಳೆ ಅಡಿಕೆ ಇಳುವರಿನ ನಾವು ಪಡಿಬೋದು. ಸೊ ನೀವು ಸೂರ್ಯಶಕ್ತಿನ ಬಳಸಿದ್ರೆ ಅಡಿಕೆ ಅಂದರೆ ನೀವು ಡಿಸೆಂಬರ್ ಅಥವಾ ಜನವರಿ ಸ್ಟಾರ್ಟಿಂಗಲ್ಲಿ ಬಳಸಬೇಕಾಗತ್ತೆ. ನೀವು ಯಾವಾಗ ಅಡಿಕೆ ಕಟಾವು ಮಾಡಿ ಯಾವಾಗ ರೆಸ್ಟಲ್ಲಿ ಇರುತ್ತಲ್ಲ ಆ ಟೈಮಲ್ಲಿ ನೀವು ಬಳಸಿದ್ರೆ ಒಳ್ಳೆ ಒಂಬಾಳೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಕಾಯಿ ಹಾಗೇನೆ ಅಡಿಕೆ ಪಟ್ಟೆ ಅಂದರೆ ಎಲೆಗಳು ಚೆನ್ನಾಗಿ ಡೆವಲಪ್ ಆಗಿ ಅದರಿಂದ ಸೂರ್ಯನ ಬೆಳಕು ಗಿಡಕ್ಕೆ ಬರೋ ಥರ ಮಾಡಿ ನಿಮ್ಮ ಇಳುವರಿ ಜಾಸ್ತಿ ಆಗುತ್ತೆ. ಸೂರ್ಯಶಕ್ತಿ ಟೆಕ್ನಾಲಜಿನಲ್ಲಿ 3 ಪ್ರಾಡಕ್ಟ್ ಇದೆ. ಒಂದು ಮ್ಯಾಜಿಕ್ ರೂಟ್ ಅಂತ, ಇನ್ನೊಂದು ರುಬಿಸ್ಕೋ ಆಕ್ಟ್ ಅಂತ, ಮತ್ತು ಮೂರನೇದು ಬಂದುಬಿಟ್ಟು ಫೋಟಾನ್ ಮ್ಯಾಕ್ಸ್ ಅಂತ. ಸೊ ಇವು ಮೂರನ್ನೂ ಒಂದು ಬೇರೆಗಳನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ, ಇನ್ನೊಂದು ಕಾಂಡ ಮತ್ತು ಎಲೆ ಡೆವಲಪ್ಮೆಂಟ್ ಮಾಡೋದಕ್ಕೆ, ಮತ್ತು ಫೋಟಾನ್ ಮ್ಯಾಕ್ಸ್ ಬಂದುಬಿಟ್ಟು ಸೂರ್ಯನ ಬೆಳಕು ಎಲೆ ಮೇಲೆ ಏನು ಬೀಳುತ್ತೆ ಅದು ಗಿಡಕ್ಕೆ ಒದಗಿಸೋ ಥರ ಮಾಡಿ ಶಕ್ತಿ ತುಂಬೋದಕ್ಕೆ. ಸೊ ಈ ಥರ ನೀವು ಶಕ್ತಿ ಜಾಸ್ತಿ ಬಂತು ಅಂತಂದರೆ ಗಿಡ ಆಟೋಮೆಟಿಕ್ಕಾಗಿ ರೋಗ ನಿರೋಧಕ ಶಕ್ತಿ ಮತ್ತು ಅಧಿಕ ಇಳುವರಿ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಸೂರ್ಯಶಕ್ತಿ ಟೆಕ್ನಾಲಜಿನ ಬಳಸಿರೋರು ಹೊಸನಗರದಲ್ಲಿ ಅಥವಾ ದಾವಣಗೆರೆ ಏರಿಯಾದಲ್ಲಿ. ಸೊ ಕನಿಷ್ಠ ಅಂದ್ರೂ 14-16 ಕ್ವಿಂಟಾಲ್ ಒಣ ಅಡಿಕೆ ಅಂದರೆ ಬೇಸಿದ ಅಡಿಕೆ ಇಳುವರಿ ತಗೊಂಡಿದ್ದಾರೆ. ಅವರು ಮೊದಲೆಲ್ಲನ 12 ಆ ಥರ ತಗೋತಾ ಇದ್ರು. ಅಂದರೆ ನಿಮಗೆ ಕನಿಷ್ಠ ಅಂದ್ರೂ 40-45% ಇಳುವರಿ ಜಾಸ್ತಿ ಆಗುತ್ತೆ. ನೀವು ಕರೆಕ್ಟಾಗಿ ಮಾಡಿದ್ದೆ ಆಗಿ ನಮ್ಮ ಶೆಡ್ಯೂಲ್ನ ನೀವು ಫಾಲೋ ಮಾಡಿದ್ದೆ ಆದರೆ 16 ಅಥವಾ 18 ಕ್ವಿಂಟಾಲ್ ಎಕರೆಗೆ ಅಂದರೆ 700 ಗಿಡಗಳಿಗೆ ನೀವು ಪಡಿಬೋದು. ಸೊ ಇದು ಸೂರ್ಯಶಕ್ತಿ ತಂತ್ರಜ್ಞಾನದ ಒಂದು ಕಾರ್ಯಕ್ಷಮತೆ. ಸೊ ಈ ತಂತ್ರಜ್ಞಾನ ತಾವು ಬೆಳೆಸ್ಕೊಂಡು ವೃದ್ಧಿ ಆಗಲಿ ಅಂತ ನಾನು ಇಷ್ಟಪಡ್ತೀನಿ. ನಿಮಗೆ ಏನಾದ್ರೂ ಈ ತಂತ್ರಜ್ಞಾನದ ಬಗ್ಗೆ ತಿಳಿಬೇಕು ಅಂತಂದರೆ ನನ್ನ ನಂಬರ್ ವಾಟ್ಸಪ್ ನಂಬರ್ ಇದೆ. ಸೊ 9731950497 ಕರೆ ಮಾಡಿ ಅಥವಾ ವಾಟ್ಸಪ್ ಕಳಿಸಿ ನಿಮ್ಮ ತೊಂದರೆಗಳನ್ನೇ ಉತ್ತರಗಳನ್ನು ಕೊಡ್ತೀನಿ, ಹಾಗೆ ಮಾರ್ಗದರ್ಶನವನ್ನು ಕೊಡ್ತೀವಿ. ಸೊ ಈ ತಂತ್ರಜ್ಞಾನದ ಫಲನ ರೈತರು ಪಡೀಲಿ ಅಂತ ನಾವು ಇಷ್ಟಪಡ್ತೀವಿ.